ನಮ್ಮ ಎಂಪಿ ನ್ಯೂಸ್ ಪ್ರತಿ ಸಾರಿ ಕೂಡ ವಿಭಿನ್ನವಾಗಿ ಏನಾದರೂ ಒಂದು ಪ್ರಯತ್ನವನ್ನ ಪಡ್ತಾನೆ ಇರುತ್ತೆ. ಅದೇ ರೀತಿ ಇವತ್ತು ಟಿಪಿ ಇಮಾನ್ದಾರ್ ಅವರೊಂದಿಗೆ ರಾಣಿ ಶುಗರ್ಸ್ ಚುನಾವಣೆಯ ಬಗ್ಗೆ ಫೋನ್ ನಲ್ಲಿ ಸಂದರ್ಶನ ಮಾಡುವ ಮೂಲಕ ಮತ್ತೊಂದು ವಿಭಿನ್ನ ಪ್ರಯತ್ನವನ್ನ ಪಟ್ಟಿದೆ. ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ. ಈಗ ನಿಮ್ಮ ನಡೆ ಏನು ಸರ್, ಈಗ ಸಾಕಷ್ಟು ಏನಪ್ಪಾ ಅಂದ್ರೆ ಮುಂದಿನ ಒಂದು ಈ ತಿಂಗಳು 14ನೇ ತಾರೀಕು ಎಲೆಕ್ಷನ್ ಇದೆ, ಯಾಕೆ ಸರ್ ಇನ್ನ ಯಾಕಪ್ಪ ಅಂತಂದ್ರೆ ನೀವು ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿಲಿ ಒಬ್ಬ ಪ್ರತಿಷ್ಠೆಯಾಗಿ ತಗೊಂಡವ್ರು ತಾವು ಮೊದಲಿಂದ ಸಹ, ಯಾಕೆ ಸರ್ ಈ ಸಂದರ್ಭದಲ್ಲಿ ತಟಸ್ಥರಾಗಿದ್ದೀರಾ? ನಾನು ಹೋಟೆಲ್ ಇಲ್ಲ, ಹೋಟೆಲ್ ಹೆಸರು ಇಲ್ಲ. ಹಾ ಸರ್, ಹೆಂಗ್ ನಿಂದ ಬರ್ತೈತಿ? ಹೌದಾ? ಹಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಯಾರಿಗೆ ಓಟ್ ಹಾಕಕ್ಕೆ ಬರೋದಿಲ್ಲ, ನಿಲ್ಲಕ್ಕೂ ಬರೋದಿಲ್ಲ. ಅಲ್ಲ ಸರ್, ಅದೇನು ಜನರಲ್ ಬಾಡಿ ಮೀಟಿಂಗು ಪ್ಲಸ್ ಏನೋ ಕಬ್ ಕಳ್ಸಿಲ್ಲ ಅಂತ ಹೇಳ್ಬಿಟ್ಟು ರೀಸನ್ ಹೇಳ್ತಾರೆ. ಅಲ್ಲಪ್ಪ, ಮೂರು ವರ್ಷ ಎರಡು ವರ್ಷ ಇಲ್ಲ ನಾನು. ಹಾ ಸರ್. ಆದ್ರೆ ಅಲ್ಲಿ ಅವ್ರಿಗೆ 5 ವರ್ಷದಲ್ಲಿ 3 ಜನರಲ್ ಬಾಡಿಗೆ 1 ಜನರಲ್ ಬಾಡಿಗೆ ನಾನು ಪರ್ಮಿಷನ್ ತಗೊಂಡ ಇದಕ್ಕೆ ಹೋಗಿದ್ದೆ, ಡೆಲ್ಲಿ ಹೋಗ್ಬೇಕಾಗಿತ್ತು. ಹಾ ಸರ್. 2 ಜನರಲ್ ಬಾಡಿಗೆ ಅದೆಲ್ಲ. ಹಾ ಸರ್. ನಾನು ಜೋಡಿ ಇದ್ದಂತ ನಾನು ವಿಕ್ರಮನ್ನ ಹೆಸರಿಡ್ತಾರ ತೆಗಿತಾರ. ಹಾ ಸರ್. ಅದಕ್ಕೆ ಏನ್ ಮಾಡೋದು ಸರ್ ಈಗ? ಹಲೋ ಸರ್. ಹಾ ಸರ್, ಈಗ ಈಗ ಎಲೆಕ್ಷನ್ ಅಲ್ಲಿ ಈಗ ಒಟ್ಟಾರೆ ತಾವು ತಟಸ್ಥರಾಗಿರ್ತಿರೋ ಅಥವಾ ಹೆಂಗೆ ಸರ್? ಈಗ ಅವನಿಗೆ ತಮ್ಮ ಮಗ ಅಲ್ಲಪ್ಪ. ಅಲ್ಲಪ್ಪ, ಹಂಗಲ್ಲ, ಒಟ್ಟಾರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮೂಗ್ ನೀರು ಮಾಡ್ಕೊಂಡಿದೆ. ಓಕೆ ಸರ್, ಹಾಗಾದ್ರೆ ನಿಮ್ಮ ನಡೆ ಏನು ಇಲ್ಲ ಇದ್ರೊಳಗೆ, ಇದಕ್ಕೇನು ಭಾಗವಹಿಸಿಕೆ ಇಲ್ಲ ಸರ್? ಇಲ್ಲಪ್ಪ, ಅದರ ಸಂಸ್ಥೆ ಒಳ್ಳೆ ಸಂಬಂಧ ಯಾವತ್ತಿದ್ರು ಸಪೋರ್ಟ್ ಐತಿ. ಆ ಸಂಸ್ಥೆ ಇದಾಗ್ಬೇಕು, ಒಳ್ಳೆ ಸಂಸ್ಥೆ ಆಗ್ಬೇಕು ಅಂತ ಅನ್ನುವಂತ ದೃಷ್ಟಿಯಿಂದ ಇದ್ರ ಮಾಡ್ತೇನೆ. ಮತ್ತು ನಮ್ಮ ಭಾಗದ ರೈತರ ಪರವಾಗಿ ಈಗ ನಿಮ್ ಇರಾಪುರದ್ದು 3 ಕೆರೆ 2 ಕೆರೆ ತುಂಬ ಸುಮ್ಸು ಸಂಬಂಧ ವ್ಯವಸ್ಥೆ ಆಗೈತಿ ಆ ಯೋಜನೆ ಒಳಗ. ಯೋಜನೆ ಸಿದ್ದರಾಮಯ್ಯನ ಅಲ್ಲಿ ಕಾರ್ಯಕ್ರಮದಾಗ ಅದರ ಇದನ್ನ ಏನೋ ಫೌಂಡೇಶನ್ ಇಟ್ಟ ಅನ್ನೋದು. ಅದೇ ನಾವು ಬಂದಿದ್ವಿ ತಗೊಳ್ಳಿ ಸರ್. ಹಾ, ನೀವು ಬಂದಿದ್ರಲ್ಲ. ಹಾ ಸರ್, ಬಂದಿದ್ದೆ ಸರ್. ಬಟ್ ಅದು ಕ್ರೆಡಿಟ್ ಎಲ್ಲ ಈಗ ಆಧುನಿಕ ಭಗೀರಥ ಅಂತ ಹೇಳ್ಬಿಟ್ಟು ಇವ್ರು ಇದ್ ಮಾಡ್ಕೊಂಡ್ರಲ್ಲ ಸರ್. ಕೆಲಸ ಆರಂಭ ಆಗಿತ್ತು, ಕಾಂಟ್ರಾಕ್ಟರ್ ಸ್ಥಳ ಕೆಲವು ಸ್ಥಳ ತಗೊಂಡು ಕೂಡಿಸ್ತಕ್ಕಂತ ವ್ಯವಸ್ಥೆ ನಡೆದಿತ್ತು. ಆಮೇಲೆ ಅಲೋ ಸರ್, ಈಗ ಇನ್ನೊಂದು ಇತ್ತೀಚೆಗೆ ಎದ್ದಿರ್ತಕ್ಕಂಥದ್ದು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಲೂಕಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು ಒಂದು ಗೊಲ್ಲೆದಿದೆ ಸರ್. ಯಾವ್ದಪ್ಪ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ? ಅದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ನಾವು ಭೂತರಾಮನ ನಡೆಸಲಾಗಣ. ಸರ್ಕಾರದವರು ಶಾಸಕರು ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಮಾಡ್ತಾ ಮಾತಾಡಕ್ ಬರುದಿಲ್ಲ. ಅಲ್ಲ ಸರ್, ಈಗ ತಾವು ಒಂದು ಇದು ಈ ಟೈಮಲ್ಲಿ ಏನ್ ಧ್ವನಿ ಎತ್ತೀರಾ ಸರ್, ಕಿತ್ತೂರಲ್ಲಿ ಆಗ್ಬೇಕು ವಿಶ್ವವಿದ್ಯಾನಿಲಯ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಪ್ರತಿಯೊಂದು ಸಹ ಸ್ಟ್ರೈಕ್ ಮಾಡಿದ್ದಾರೆ. ಈಗ ಬಂದ್ರೆ ಬಹಳ ಒಳ್ಳೆಯದು. ಮತ್ತೆ ನೀವ್ ಯಾವಾಗ ಸರ್ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸಕ್ರಿಯವಾಗಿ ಒಂದು ಮತ್ತೆ ಕಿತ್ತೂರು ರಾಜಧಾನಿಗೆ ಎಂಟ್ರಿ ಆಗದ ಯಾವಾಗ ಸರ್? ಕಿತ್ತೂರು ನಾಡನ ಅಭಿವೃದ್ಧಿಗೆ ಯಾವತ್ತಿದ್ರು ನಾನು ಸಹಕಾರ, ನನ್ನ ಸಹಕಾರ ಐತಿ. ಕಿತ್ತೂರು ನಾಡಿಗೆ ಒಳ್ಳೇದಾಗಬೇಕು ನೋಡಿದ್ರಿ ನೀವು. ಈಗ ತಾಲೂಕಾಯ್ತು ಕಟ್ತಾ ಇದೆ, ಎಲ್ಲ ರಸ್ತೆಗಳ ಸುಧಾರಣೆ ಸರ್. ಒಟ್ಟಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರು ಸಹ ಏನಪ್ಪಾ ಅಂತಂದ್ರೆ ಇಲ್ಲಿ ಕಿತ್ತೂರಲ್ಲಿ ಒಂದು ಇದಾಗಿದೆ ಸರ್, ಯಾಕಪ್ಪ ಅಂದ್ರೆ ಒಂದ್ ಕಡೆ ಕಾರ್ಯಕರ್ತರ ಜೊತೆಗೆ ನಾನು ಇರ್ತೇನಂತೆ ಅನ್ನುವಂತ ಮಾತ. ಯಾರು ಹಿಂದೆ ಹೋಗ್ಬೇಕಾಗಿಲ್ಲ, ಅವ್ರ ಜೊತೆಗೆ ನಾ ಇದ್ದೇ ಇರ್ತೇನೆ.
ಸರ್ ಅಭಿವೃದ್ಧಿಗೆ ಕಿತ್ತೂರು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಲ್ಲಿ ಇರ್ತಕ್ಕಂತ ಶಾಸಕರಿಗೆ ಏನ್ ಸಲಹೆ ಕೊಡಬೇಕು ಅಂತ ಕೇಳ್ತಾರೆ ನೀವು ಅಲ್ಲಲ್ಲ ಒಂದು ಮಾತು ಅದಕ್ಕೆ ಕೇಳಿ ಶಾಸಕರಿಗೆ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಯೋಜನೆಗಳನ್ನ ತರ್ತಕ್ಕಂತ ಕೆಲಸ ಅವ್ರು ಮಾಡ್ಬೇಕು ಇನ್ ನಿನಗೆ ಆಗ್ತೈತೆನಪ್ಪ ಆಗಲ್ಲ ಬಿಡಿ ಸರ್ ಸರ್ ಆಯ್ತು ಓಕೆ ಕೊಡ್ತೀನಿ ಸಬ್ಸ್ಕ್ರೈಬ್ ಅವರ್ ಚಾನಲ್ Click the bell icon and like our videos.